200 ವರ್ಷಗಳ ಕನಸು ನನಸಾಗ್ತಾ ಇದೆ. ರಾಮನೂರಿನಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಅಯೋಧ್ಯೆಯಲ್ಲಿ ಒಂದು ಕಡೆ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ರಾಮನ ಜಪ ಜೋರಾಗ್ತಾ ಇದೆ. ಕೋಲಾರದಲ್ಲಿ ಶ್ರೀರಾಮನ ಬೃಹತ್ ಕಠೋಟನ ಅಳವಡಿಸಲಾಗಿದೆ. ಕೋಲಾರದ ಡೂಮ್ ಲೈಟ್ ಸರ್ಕಲ್ನಲ್ಲಿ ಈ ಶ್ರೀರಾಮನ ಬೃಹತ್ ಕಠೋಟನ ಉದ್ಘಾಟನೆ ಮಾಡಲಾಗಿದೆ. ಸುಮಾರು 40 ಅಡಿಗಳ ಬೃಹತ್ ಶ್ರೀರಾಮನ ಕಟೌಟ್ ಇದು. ರಾಮನ ಕಟೌಟ್ನ ಎದುರು ಜನವರಿ 22ರವರೆಗೂ ಕೂಡ ಬಗೆ ಬಗೆಯ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಈ ಮೂಲಕ ಇವತ್ತಿನಿಂದಲೇ ರಾಮನಾಮ ಜಪ ಕೋಲಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮೊಳಗಲಿದೆ. ಈ ಚಿತ್ರವನ್ನ ಅನಾವರಣಗೊಳಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜನವರಿ 22 ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ವೆಂಕಟೇಶ್ ಅವರು ಒಂದು ಪ್ರಾಣ ತ್ಯಾಗದ ಮೂಲಕ ಈ ದಿನ ಮತ್ತೊಮ್ಮೆ ವಿರೋಚನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ದಿನಾಂಕ 22. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವುದಕ್ಕೆ ರಾಮ ಭಕ್ತರಲ್ಲಿ ಹರ್ಷ ಜಾಸ್ತಿ ಆಗಿದೆ. ನಾನಾ ರೀತಿಯ ಕೆಲಸಗಳಿಗೆ ರಾಮ ಭಕ್ತರು ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಈ ಲಾಡು ವಿತರಣೆ ಕೂಡ ಒಂದು. ರಾಮೋತ್ಸವದ ಸಂಭ್ರಮಕ್ಕೆ ಮೋತಿಚೂರು ಲಾಡು ವಿತರಣೆಯನ್ನು ಮಾಡಲಾಗ್ತಾ ಇದೆ. ಬೆಳಗಾವಿಯ ಅರ್ಧ ನಗರಕ್ಕೆ 5 ಲಕ್ಷ ಲಾಡುಗಳನ್ನು ಹಂಚಿಕೆಯನ್ನು ಮಾಡಲಾಗ್ತಾ ಇದೆ. ಶಾಸಕ ಅಭಯ್ ಪಾಟೀಲ್ ಅವರಿಂದ ಈ ಲಾಡು ಹಂಚಿಕೆಯ ಕಾರ್ಯ ಆಗ್ತಾ ಇದೆ. 1 ಲಕ್ಷ ಮನೆಗಳಿಗೆ 5 ಲಾಡುಗಳನ್ನು ಒಳಗೊಂಡಂತಹ ಡಬ್ಬಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ರಾಜಸ್ಥಾನದ ನುರಿತರಿಂದ ಮೋತಿಚೂರು ಲಾಡುಗಳನ್ನು ಸಿದ್ಧಪಡಿಸಲಾಗಿದೆ. ಮನೆ ಮನೆಗೆ 5,000 ಕಾರ್ಯಕರ್ತರಿಂದ ಲಾಡು ಡಬ್ಬಿಯನ್ನು ಹಂಚಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.